ನಿನ್ನೆ ಕಾಂಗ್ರೆಸ್ನ ನಲವತ್ಮೂರು ಅಭ್ಯರ್ಥಿಗಳ ಹೆಸರು ಘೋಷಣೆಯಾಗಿದೆ ಮೂರನೇ ಪಟ್ಟಿಯಲ್ಲಿ ಅದರಲ್ಲಿ ಚಿಕ್ಕಪೇಟೆಯಲ್ಲೂ ಕೂಡ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ ಕಾಂಗ್ರೆಸ್ ದೇವರಾಜ್ ಅವರಿಗೆ ಟಿಕೆಟ್ ಅನ್ನ ಫೈನಲ್ ಮಾಡಿದೆ ದೇವರಾಜ್ ಅವರಿಗೆ ಟಿಕೆಟ್ ಫೈನಲ್ ಆಗ್ತಾ ಇದ್ದ ಹಾಗೆ ಮಾಜಿ ಮೇಯರ್ ಗಂಗಾಂಬಿಕೆ ಮತ್ತು ಕೆಜಿಎಫ್ ಬಾಬು ಕಾಂಗ್ರೆಸ್ ವಿರುದ್ಧ ಸಿಡಿಮಿಡಿಗೊಂಡಿದ್ದಾರೆ ಇದು ಚುನಾವಣೆಯ ಸನಿಹದಲ್ಲಿ ಚಿಕ್ಕಪೇಟೆಯ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಗಬಹುದು ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ ಬನ್ನಿ ಕುರಿತಂತೆ ಒಂದು ವರದಿ ಇದೆ ನೋಡ್ಕೊಂಡು ಬರೋಣ ಚಿಕ್ಕಪೇಟೆ ಕ್ಷೇತ್ರದಲ್ಲೂ ಹಸ್ತಕ್ಕೆ ಬಂಡಾಯದ ಬಿಸಿ ಟಿಕೆಟ್ ಸಿಗುವ ಮುನ್ನವೇ ಆಕಾಂಕ್ಷಿಗಳಿಂದ ನಾಮಪತ್ರ ಕೈ ಪಕ್ಷದ ವಿರುದ್ಧ ಟಿಕೆಟ್ ವಂಚಿತರ ಆಕ್ರೋಶ ನಿನ್ನೆಯಷ್ಟೇ ಕಾಂಗ್ರೆಸ್ ಅಭ್ಯರ್ಥಿಗಳ ಮೂರನೇ ಪಟ್ಟಿ ಬಿಡುಗಡೆ ಪಟ್ಟಿ ಬಿಡುಗಡೆಯಾದ ಬೆನ್ನಲ್ಲೇ ಬೆಂಗಳೂರಿನ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಪಾಲಿಗೆ ಬೂದಿ ಮುಚ್ಚಿದ ಕೆಂಡದಂತಿದ್ದು ಟಿಕೆಟ್ ವಂಚಿತರು ತಾವು ದುಡಿದ ಪಕ್ಷದ ವಿರುದ್ಧವೇ ಸಿಡಿದೇಳುವ ಮುನ್ಸೂಚನೆ ನೀಡಿದ್ದಾರೆ ಕಳೆದ ಮೂರ್ನಾಲ್ಕು ದಿನದ ಹಿಂದಷ್ಟೇ ಟಿಕೆಟ್ ಘೋಷಣೆಗೂ ಮುನ್ನವೇ ಟಿಕೆಟ್ ಸಿಕ್ಕೇ ಬಿಡುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಲ್ಲಿ ಸಾವಿರಾರು ಕಾರ್ಯಕರ್ತರ ಜೊತೆಗೆ ಅದ್ದೂರಿಯಾಗಿ ನಾಮಿನೇಷನ್ ಫೈಲ್ ಮಾಡಿದ್ದ ಮಾಜಿ ಮೇಯರ್ ಗಂಗಾಂಬಿಕೆ ಆಸೆಗೆ ಹೈಕಮಾಂಡ್ ತಣ್ಣೀರು ಎರಚಿದೆ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಅನ್ನು ಈ ಬಾರಿಯೂ ವಿ ದೇವರಾಜ್ಗೆ ನೀಡಲಾಗಿದೆ ಈ ಮೂಲಕ ನಾನೇ ಅಭ್ಯರ್ಥಿ ಅಂದುಕೊಳ್ತಾ ಇದ್ದ ಕೆಲ ಆಕಾಂಕ್ಷಿಗಳಿಗೆ ಶಾಕ್ ಕೊಟ್ಟಿದೆ ಇನ್ನು ಈ ಶಾಕ್ನಿಂದ ಕಂಗಿಟ್ಟಿರುವಂತಹ ಟಿಕೆಟ್ ವಂಚಿತರು ಅದೇನೇ ಆಗಲಿ ನಮಗೆ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ನಾವು ಮಾತ್ರ ಹಿಂದೆ ಸರಿಯೋದೇ ಬೇಡ ಅದೇನಾಗುತ್ತೋ ಹಾಗೆ ಬಿಡ್ಲಿ ನಾವು ಸ್ಪರ್ಧೆ ಮಾಡೇ ಬಿಡೋಣ ಅನ್ನೋ ತೀರ್ಮಾನಕ್ಕೆ ಬಂದಿದ್ದು ಈ ಮೂಲಕ ಬಂಡಾಯದ ಸ್ಪರ್ಧೆಗೆ ಚಿಂತನೆ ನಡೆಸಿದ್ದಾರೆ ಇನ್ನು ಈ ಕ್ಷೇತ್ರಕ್ಕೆ ಗಂಗಾಂಬಿಕೆ ಮಾತ್ರ ಅಲ್ಲದೆ ನಾನೇ ಅಭ್ಯರ್ಥಿಯಂತ ಕ್ಷೇತ್ರ ವ್ಯಾಪ್ತಿ ಸ್ವಘೋಷಿತರಾಗಿ ಓಡಾಡ್ತಿದ್ದ ಕೆಜಿಎಫ್ ಬಾಬು ಅವರ ಓಟಕ್ಕೂ ಕೂಡ ಕಾಂಗ್ರೆಸ್ ನಾಯಕರು ಬ್ರೇಕ್ ಹಾಕಿದ್ದಾರೆ ಟಿಕೆಟ್ ವಂಚಿತ ಈ ಇಬ್ಬರೂ ಕೂಡ ಸದ್ಯ ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿದ್ದು ಖುದ್ದು ಕಾಂಗ್ರೆಸ್ ಅಭ್ಯರ್ಥಿಯನ್ನೇ ಈ ಬಾರಿ ಸೋಲಿಸುವ ನಿಟ್ಟಿನಲ್ಲಿ ಇಬ್ಬರಲ್ಲಿ ಒಬ್ಬರು ಪಕ್ಷೇತರವಾಗಿ ಸ್ಪರ್ಧೆಗಿಳಿದು ಮತ್ತೊಬ್ಬರು ಬೆಂಬಲ ನೀಡುವುದಾಗಿ ಕೂಡ ಚರ್ಚೆಗಳನ್ನು ಮಾಡುತ್ತಿದ್ದಾರೆ ಪಕ್ಷ ಕೊಟ್ಟಂತ ಅನ್ನು ಕಂಪ್ಲೀಟ್ ಆಗಿ ಯಶಸ್ವಿಯಾಗಿ ಪೂರ್ತಿ ಮಾಡಿದ್ದೀನಿ ಇದೆಲ್ಲ ಪಕ್ಷ ಗಮನಿಸುತ್ತೆ ಅದೇ ನಂಬಿಕೆ ವಿಶ್ವಾಸ ಭರವಸೆಯಲ್ಲೇ ನಾನು ಅವತ್ತೊಂದು ದಿನ ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ನನ್ನ ಮತ ಬಾಂಧವರು ನನ್ನ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ವರಿಷ್ಠರು ಮುಖಂಡರುಗಳು ಕಾರ್ಯಕರ್ತರು ಜೊತೆಗೆ ಎಕ್ಸ್ ಕಾರ್ಪೊರೇಟರ್ಗಳು ಡಿಫಿಟೆಡ್ ಕಾರ್ಪೊರೇಟ್ರುಗಳು ಎಲ್ಲ ಇದಕ್ಕೂ ಮುಖ್ಯವಾಗಿ ನನ್ನ ಮತ ಬಾಂಧವರೊಟ್ಟಿಗೆ ಹೋಗಿ ನಾಮಿನೇಷನ್ ಮಾಡಿದ್ದಿದ್ದು ನಾನು ಕಾರಣ ಎಲ್ಲರೂ ನನ್ನೊಟ್ಟಿಗಿದ್ದಾರೆ ಜನ ನನ್ನ ಮತ ಬಾಂಧವರು ಇರ್ಬೋದು ನನ್ನ ಪಕ್ಷದ ನಾಯಕರುಗಳಿರ್ಬೋದು ಒಂದು ಬದಲಾವಣೆ ಬೇಕಿದೆ ಈ ಸಲ ಚಿಕ್ಕಪೇಟೆಗೆ ಹೆಣ್ಣು ಮಕ್ಕಳಿಗೆ ಆದ್ಯತೆ ಕೊಡೋ ಪಕ್ಷ ನನ್ನ ಕಾಂಗ್ರೆಸ್ ಪಕ್ಷ ಹಾಗಾಗಿ ನಾನು ನನ್ನನ್ನು ಆಯ್ಕೆ ಮಾಡುತ್ತೆ ಅನ್ನೋ ಒಂದು ವಿಶ್ವಾಸ ನಂಬಿಕೆ ಭರವಸೆಯಲ್ಲಿ ನಾನು ನಾಮಿನೇಷನ್ ಫೈಲ್ ಮಾಡಿದೆ ಬಟ್ ಆಗಿಲ್ಲ ನಾನು ಈಗ ಪಕ್ಷದ ಇನ್ನು ಎಲ್ಲಾ ಬೆಳವಣಿಗೆ ಮಧ್ಯೆ ಇಬ್ಬರು ನಾಯಕರು ಕೂಡ ತಮ್ಮ ತಮ್ಮ ಬೆಂಬಲಿಗರ ಸಭೆ ಕರೆದಿದ್ದಾರೆ ಬಹುತೇಕ ಇಂದಿನ ಸಭೆಯಲ್ಲಿ ಚರ್ಚೆ ಮಾಡಿ ತಮ್ಮ ನಿಲುವನ್ನ ಪ್ರಕಟಿಸುವಂತಹ ಸಾಧ್ಯತೆ ಇದೆ ಎಲ್ಲರ ಒಪ್ಪಿಗೆ ಮೇರೆಗೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡಬೇಕಾ ಅಥವಾ ಬೇರೆ ಪಕ್ಷಗಳಿಂದ ಅವಕಾಶ ಸಿಗಬಹುದಾ ಅನ್ನೋ ಚರ್ಚೆ ಬಳಿಕ ನಿರ್ಧಾರಕ್ಕೆ ಬಂದು ತಮ್ಮ ನಿಲುವನ್ನ ಪ್ರಕಟಿಸಲಿದ್ದಾರೆ ಈ ಪಟ್ಟಿ ಬಿಡುಗಡೆಯಾಗಿದೆ ಈ ಪಟ್ಟಿ ಬಿಡುಗಡೆ ಆಗೋವರೆಗೂ ಪಕ್ಷದ ಮೇಲೆ ನಂಬಿಕೆ ವಿಶ್ವಾಸ ಇತ್ತು ಕಾರಣ ನನ್ನನ್ನು ಆಯ್ಕೆ ಮಾಡುತ್ತೆ ಅಂತ ನಾನು ನಾಮಿನೇಷನ್ ಮಾಡುವಂಥ ಸಂದರ್ಭದಲ್ಲೂ ಹೇಳಿದ್ದೆ ಮುಂದಿನ ನಡೆ ಪಕ್ಷದ ವರಿಷ್ಠರನ್ನ ಭೇಟಿ ಆಗಲೇಬೇಕಿದೆ ಜೊತೆಗೆ ಮುಖ್ಯವಾಗಿ ನನ್ನ ಕ್ಷೇತ್ರದ ನನ್ನ ಪಕ್ಷದ ಮುಖಂಡರುಗಳು ಪಕ್ಷದ ಕಾರ್ಯಕರ್ತರು ಪಕ್ಷದ ಇವರೆಲ್ಲರ ಜೊತೆ ಚರ್ಚೆ ಮಾಡಬೇಕಿದೆ ಕಾಲಾವಕಾಶ ಕಮ್ಮಿ ಇದೆ ಆದಷ್ಟು ಬೇಗ ಇದು ಚರ್ಚೆ ಮಾಡಿ ನಾನು ನಿರ್ಧಾರ ಒಟ್ಟಾರೆ ನಮಗೆ ಟಿಕೆಟ್ ಅಂತ ಕನಸು ಕಾಣ್ತಾ ಇದ್ದಂತಹ ಕೈ ನಾಯಕರು ಶಾಕ್ ಅಂತೂ ಒಳಗಾಗಿದ್ದಾರೆ ಆದ್ರೆ ಈ ಶಾಕ್ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಪಕ್ಷದ ಮೇಲೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ರಾಘು ಪಬ್ಲಿಕ್ ಟಿವಿ ಬೆಂಗಳೂರು